ಹಾಯ್, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಉಳಿದಿರುವಂತಹ ಚಪಾತಿಯಿಂದ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಒಂದು ಹೊಸ ರುಚಿ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿರುತ್ತಿದ್ದು ಬ್ರೇಕ್ಫಾಸ್ಟ್ಗೆಲ್ಲ ಮಾಡಿಕೊಂಡ್ರೆ. ಕೆಲವೊಂದು ಸತಿ ಚಪಾತಿ ಉಳಿದಿರುತ್ತಲ್ವ, ಅದನ್ನು ಏನು ಮಾಡಬೇಕು ಅಂತ ಅನ್ಕೋತಾ ಇರ್ತೀರ. ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ನಾನು ನೆನ್ನೆ ಚಪಾತಿ ಮಾಡಿದ್ದೆ, ಅದರಲ್ಲಿ 4 ಚಪಾತಿ ಉಳಿದಿದೆ. ನೋಡಿ, ತುಂಬ ರಫ್ ಆಗಿ ಒರಟಾಗ್ಬಿಟ್ಟಿರುತ್ತೆ. ಉಳಿದಿರೋ ಚಪಾತಿ ತಿನ್ನೋದಕ್ಕೂ ಅಷ್ಟು ಚೆನ್ನಾಗಿರೋದಿಲ್ಲ. ಕೆಲವರಂತೂ ನೆನ್ನೆ ಚಪಾತಿನ ಯೂಸೇ ಮಾಡೋದಿಲ್ಲ, ಬಿಸಾಕ್ಬಿಡ್ತಾರೆ. ಅದ್ರ ಬದಲಾಗಿ ಈ ರೀತಿಯಾಗಿ ಒಂದು ಸತಿ ಮಾಡಿ ನೋಡಿ. ನೋಡಿ, ಇದನ್ನು ನಾನು ಇವಾಗ ಸಣ್ಣ ಸಣ್ಣದಾಗಿ ಮುರಿತಾ ಇದ್ದೀನಿ. ನಿಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ, ನೋಡಿ, ಈ ರೀತಿ ಮುರಿದಿಟ್ಕೊಳ್ಳಿ. ಉಳಿದಿರುವಂಥ ಚಪಾತಿಯಿಂದನೇ ಈ ಥರ ಮಾಡ್ಕೋಬೇಕು ಅಂತೇನಿಲ್ಲ. ನೀವು ಬೇಕಾದ್ರೆ ಫ್ರೆಶ್ ಆಗಿ ಚಪಾತಿ ಮಾಡಿ ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು. ಈಗ ಸ್ಟೌವ್ ಮೇಲೆ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ. ಒಂದೇ ಒಂದು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಎರಡು ಟೊಮೊಟೊನ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಟೊಮೊಟೊ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೇ ಒಂದು 1/2 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಇದು ಹಾಕೋದ್ರಿಂದ. ಒಂದೆರಡು ನಿಮಿಷ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ. ಈಗ 1 ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ. 1/4 ಚಮಚದಷ್ಟು ಅರಶಿನ ಪುಡಿ, 1/2 ಸ್ಪೂನಷ್ಟು ಧನಿಯಾ ಪುಡಿನೂ ಕೂಡ ಹಾಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡೋಣ. ಖಾರ ನಿಮಗೆ ಇನ್ನೂ ಸ್ವಲ್ಪ ಬೇಕನ್ಸಿದ್ರೆ ಖಾರದ ಪುಡಿನ ಇನ್ನೊಂದು ಚೂರು ಜಾಸ್ತಿ ಹಾಕೋಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೇಕಾದರೆ ನೀವು ಇದರಲ್ಲಿ ಕ್ಯಾರೆಟು, ಬೀನ್ಸು, ಬಟಾಣಿ, ಯಾವುದೇ ತರಕಾರಿನೂ ಕೂಡ ಹಾಕ್ಕೋಬೋದು. ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಒಂಥರ ಚಪಾತಿ ಬಿಸಿಬೇಳೆ ಬಾತ್ ಥರನೇ ಆಗ್ಬಿಡ್ತಿದ್ದು. ನೋಡಿ, ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಸಾಫ್ಟಾಗಿ ಬೆಂದಿದೆ. ಈ ರೀತಿಯಾಗಿ ಗೊಜ್ಜು ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನು 3 ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. 4 ಚಪಾತಿಗೆ ನಾನು 3 ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ. ಕರೆಕ್ಟಾಗಿ ಅಳತೆ ಸರಿ ಹೋಗುತ್ತೆ. ನೋಡಿ, ನೀರು ಹಾಕಿದ್ಮೇಲೆ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಟ್ಬಿಡಬೇಕು. ಇದನ್ನು ಒಂದ್ಸತಿ ನೀವು ಟೇಸ್ಟ್ ನೋಡೋದಿದ್ದರೆ ನೋಡ್ಕೋಬೋದು, ಏನಾದರೂ ಉಪ್ಪು ಖಾರ ಬೇಕನ್ಸಿದ್ರೆ ಮತ್ತೆ ಹಾಕ್ಕೋಬೋದು. ನೋಡಿ, ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನೀರು. ಈಗ ಚಪಾತಿನ ಎಲ್ಲ ಮುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪನೇ ಎಲ್ಲ ಚಪಾತಿನೂ ನಾನು ಹಾಕೋತಾ ಇದ್ದೀನಿ. 4 ಚಪಾತಿಯಿಂದ 3 ಜನಕ್ಕೆ ಆಗುವಷ್ಟು ಬ್ರೇಕ್ಫಾಸ್ಟು ರೆಡಿಯಾಗುತ್ತೆ, ಆರಾಮಾಗಿ ತಿನ್ಬೋದು 3 ಜನ. ನೋಡಿ, ಮುರಿದಿರೋ ಚಪಾತಿನೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ಒಂದ್ಸತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಚಪಾತಿ ಹಾಕಿದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಚಪಾತಿ ಎಲ್ಲ ಸಾಫ್ಟಾಗಿ ಬೆಂದಿರುತ್ತೆ. ನೋಡಿ, ರೆಡಿ ಆಯ್ತು. ಇವಾಗ ಈ ರೀತಿಯಾಗಿ ಸ್ವಲ್ಪ ನೀರಾಗಿ ಇರಬೇಕು, ಆಮೇಲೆ ಇದು ಚೂರು ಗಟ್ಟಿ ಬರುತ್ತೆ. ನೋಡಿ, 10 ನಿಮಿಷದಲ್ಲಿ ತುಂಬ ಬೇಗನೆ ಮಾಡ್ಕೋಬೋದು ಈ ರೆಸಿಪಿನ ನೀವು. ಈಗ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಸ್ಟೌನ ಆಫ್ ಮಾಡ್ಕೊಂಬಿಡೋಣ. ಸ್ಟೌ ಆಫ್ ಮಾಡಿದ್ಮೇಲೆ ಒಂದು 5 ನಿಮಿಷದವರೆಗೂ ಪ್ಲೇಟ್ನ ಹಾಗೆ ಮುಚ್ಚಿಟ್ಟರೆ ಚೆನ್ನಾಗಿ ಸೆಟ್ ಆಗುತ್ತೆ. ಆಮೇಲೆ ಬೇಕಾದರೆ ನೀವು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೋಬೋದು. ನೋಡಿ, ನೀರಾಗಿತ್ತಲ್ವಾ, ಈಗ ನೋಡಿ ಚೆನ್ನಾಗಿ ಸೆಟ್ಟಾಗಿ ಸ್ವಲ್ಪ ಗಟ್ಟಿಯಾಗಿದೆ. ಇದರಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ರುಚಿ ಅನಿಸುತ್ತೆ. ಇದನ್ನು ಚಪಾತಿ ಬಿಸಿಬೇಳೆ ಬಾತ್ ಅಂತನಾದರೂ ಹೇಳ್ಬೋದು ನೀವು. ಬೇಕಾದರೆ ಇದಕ್ಕೆ ಒಗ್ಗರಣೆ ಮಾಡುವಾಗ ಒಂದು ಸ್ವಲ್ಪ ಕ್ಯಾರೆಟು, ಬೀನ್ಸು, ಬಟಾಣಿ ಎಲ್ಲ ಹಾಕ್ಕೊಂಡ್ರೆ ಸೇಮ್ ಚಪಾತಿ ಬಿಸಿಬೇಳೆ ಬಾತೇ ಆಗ್ಬಿಡುತ್ತದು. ಈಗ ಬಿಸಿ ಬಿಸಿ ಇರುವಾಗಲೇ ಪ್ಲೇಟಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಹೊಸ ರೆಸಿಪಿನ ಹೊಸ ರುಚಿ ಹೇಗಿತ್ತು ಅಂತ ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ರೆಸಿಪಿ ಜೊತೆ ಬರ್ತೀನಿ.
ಥ್ಯಾಂಕ್ ಯು.